ಎಲ್ರಿಗೂ ನಮಸ್ಕಾರ. ಕನ್ನಡದ ಕಲಾಭಿಮಾನಿಗಳು, ಯಾವತ್ತೂ ಒಂದು ಸದಭಿರುಚಿಯ ಚಿತ್ರ, ಒಂದು ಒಳ್ಳೆಯ ಪ್ರಯತ್ನ, ಒಂದು ಹೊಸ ಪ್ರಯತ್ನಕ್ಕೆ ಕೈ ಹಿಡಿದಿದ್ದೀರಿ. ಕೈ ಹಿಡಿಯೋದ್ರಲ್ಲಿ ನೀವು ಎತ್ತಿದ ಕೈ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆ ಹುಲಿಬೇಟೆ, ಇದು ಇವ್ರ ಸಿನಿಮಾ ನನ್ನ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ, ನಮ್ಮ ಸಿನಿಮಾ ಇದು. ಯಾಕಂದರೆ ನಾನು ಒಂದು ವಿಶೇಷವಾದ ಸಣ್ಣ ಪಾತ್ರದಲ್ಲಿ ಮಾಡಿದ್ದೀನಿ, ಬಟ್ ಕತೆಗೆ ಭಾಳ ತಿರುವನ್ನು ಕೊಡುವಂಥ ಒಂದು ಪಾತ್ರ ಅದು. ನಿರ್ದೇಶಕರಿಗೆ ಧನ್ಯವಾದಗಳು. ಆ್ಯಂಡ್ ನಮ್ಮ ವಿಶ್ವ ತುಂಬ ಹಾರ್ಡ್ ವರ್ಕ್ ಹುಡುಗ, ತುಂಬ ಡಿಸಿಪ್ಲಿನು. ಒಂದು ಆ್ಯಕ್ಷನ್ ಸಿನಿಮಾ ಮಾಡಬೇಕು ಅಂತ ಒಂದು ಇದೇ ಗೆಟಪ್ಪಲ್ಲಿ ಸುಮಾರು ಒಂದು 2-3 ವರ್ಷದ ಮಧ್ಯೆ ಕೋವಿಡ್ ಎಲ್ಲ ಬಂದು ಎಲ್ರಿಗೂ ತೊಂದರೆ ಆಯಿತು. ಅದೆಲ್ಲದರ ನಡುವೆ ಜಯಿಸಿ ಮತ್ತೆ ಗೆದ್ದು ಬಂದು ಈ ಒಂದು ತಂಡ ಹುಲಿ ಬೇಟೆ ಅನ್ನೋ ಒಂದು ಈ ಸಿನಿಮಾನ ಮಾಡಿದೆ. ಪ್ರಾಯಶಃ ನೀವು ಹಾಡಲ್ಲಿ ಅಥವಾ ಮೋಷನ್ ಪೋಸ್ಟರಲ್ಲೆಲ್ಲರೂ ನಿಮಗೆ ನಾನು ಇದೀನಿ ಅದ್ರಲ್ಗಂತ ಸಡನ್ನಾಗಿ ಗೊತ್ತಾಗಲ್ಲ. ಗೊತ್ತಾಗಬೇಕು ಅಂತಂದರೆ ನೀವು ಕರೆಕ್ಟಾಗಿ ವಾಚ್ ಮಾಡಬೇಕು. ಯಾಕಂದರೆ ಮೊದಲನೇ ಸತಿಗೆ ಒಂದು ಆ್ಯಕ್ಷನ್ ನನ್ನ ಕೈಯಿಂದ ಮಾಡಿಸಿದ್ದಾರೆ. ಅದಕ್ಕೆ ನಾನು ಇದರ ಪ್ರೊಡಕ್ಷನ್ ಹೌಸ್ ಆದಂಥ ಧನಪಾಲ್ ಧನುಬಾಯಿ ಅವ್ರಿಗೂ ಧನ್ಯವಾದ ಹೇಳಬೇಕು. ಅವರು ಡಿ ಒ ಪಿ ವರ್ಕ್ ಕೂಡ ಅಷ್ಟೇ ಎಕ್ಸಲೆಂಟ್. ಅವರು ಇನ್ಫ್ಯಾಕ್ಟ್ ಅವರು ಡಿ ಒ ಪಿ ಆಗಿ ನಮಗೂ ಪರಿಚಯ ಆಗಿದ್ದು. ನಾನು ನಾಕೊಳಿಕೆ ರಂಗ ಅನ್ನೋ ಚಿತ್ರದ ಡಿ ಒ ಪಿ ಅವರು. ಸೊ ಹಾಗಾಗಿ ಅಲ್ಲಿ ಬೆಳೆದಂಥ ಒಂದು ಸ್ನೇಹ ಸಂಬಂಧ ಈ ಒಂದು ಚಿತ್ರದಲ್ಲಿ ಒಂದು ಗೆಸ್ಟ್ ಪಾತ್ರ ಮಾಡಲಿಕ್ಕೆ ನನಗೊಂದು ಅವಕಾಶ. ಬಟ್ ಪಾತ್ರ ಯಾವುದೇ ಇರಲಿ, ಆ ರೀತಿ ನೋಡಬೇಕು, ಆ ರೀತಿ ಮಾಡಿಸ್ಬೇಕು ಅನ್ನೋ ಒಂದು ಧೈರ್ಯ ನಿರ್ದೇಶಕರಲ್ಲಿ ನಿರ್ಮಾಪಕರಲ್ಲಿ ಇರತಕ್ಕಂಥದ್ದಕ್ಕೆ ನಾನು ಸದಾ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಧನ್ಯವಾದ ಹೇಳ್ತೀನಿ. ಒಂದು ಅದ್ಭುತವಾದಂಥ ಪ್ರಯತ್ನ ಮಾಡಿದ್ದಾರೆ. ನೋಡಿ, ಹುಲಿಬೇಟೆ ಎಲ್ಲ ಹೊಸಬರು ಮಾಡಿದ್ದಾರೆ, ಬಟ್ ಎಲ್ಲರೂ ಒಂದು ಥಿಯೇಟ್ರ್ ಬೇಸ್ಡ್ ಇರೋರು, ಅವ್ರದೇ ಆದಂಥ ಒಂದು ಆ್ಯಕ್ಟಿಂಗ್ ಫೀಲ್ಡಲ್ಲಿ ತಾಲೀಮು ನಡೆಸಿರ್ತಕ್ಕಂಥವ್ರು ಮಾಡಿದ್ದಾರೆ. ಯಾವುದು ಫಸ್ಟ್ ಟೈಮರ್ಸ್ ಅಂತ ಅನಿಸಲ್ಲ ನಿಮಗೆ ಸಿನಿಮಾನ ನೋಡಿದ್ರೆ. ನಮ್ಮ ರಾಜಬಹದ್ದೂರ್ ಅವರು ಅಷ್ಟೇ, ಅವ್ರಿಗೆ ಬರವಣಿಗೆ ಮೇಲೆ ತುಂಬ ಒಂದು ಹಿಡಿತ ಇದೆ. ಅವ್ರು ಬರ್ಸ್ತಾ ಇದ್ದ ಡೈಲಾಗ್ಸು ಶೂಟಿಂಗ್ ಟೈಮಲ್ಲಿ ನೋಡಿ, ಆ್ಯಕ್ಟ್ರನೂ ಒಂಥರ ಒಂದು ಚಪಾತಿ ಇಟ್ಟಿದ್ದಂಗೆ, ಅವನ್ನ ಹೆಂಗೆ ಶೇಪಿಗೆ ತಂದು ಚಪಾತಿ ಮಾಡಿದ್ರೆ ಚಪಾತಿ ಇಲ್ಲ ಪೂರಿ ಇಲ್ಲ ಚೋಲೆ ಭಟೂರ, ಅದು ಮಾಡೋರ ಕೈಯಲ್ಲಿರುತ್ತೆ. ಹಾಗೆ ನಾವು ಚಪಾತಿ ಇಟ್ಟಾಗಿದ್ವಿ ಅಷ್ಟೇ ಅವ್ರ ಕೈಯಲ್ಲಿ. ಅದನ್ನು ಮಾಡಿಸೋ ಅಂಥ ಒಂದು ಎಲ್ಲ ಸಾಮರ್ಥ್ಯ ಇರತಕ್ಕಂಥ ಕನ್ನಡದ ಭರವಸೆ ನಿರ್ದೇಶಕರ ಸಾಲಲ್ಲಿ ನಿಂತ್ಕೋಬೋದಂಥ ಎಲ್ಲ ಒಂದು ತಾಕತ್ತು ಇರ್ತಕ್ಕಂಥ ನಿರ್ದೇಶಕರು ನಮ್ಮ ರಾಜ್ ಅಂತ ಅಷ್ಟೇ, ರಾಜಬಹದ್ದೂರ್ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ. ಸೊ ಅವರ ಒಂದು ಸಾಂಗ್ಸ್ನ ಒಂದು ಆ ಲಿರಿಕಲ್ ನೀವು ವಾಚ್ ಮಾಡಿದ್ರೆ ಗೊತ್ತಾಗುತ್ತೆ, ಆ ಡೀಟೇಲ್ ಅದರ. ಅದನ್ನ ಹೇಳ್ತಾರೆ, ವೆನ್ ಯು ಆರ್ ಹ್ಯಾಪಿ ಯು ವಿಲ್ ಎಂಜಾಯ್ ದ ಸಾಂಗ್, ಬಟ್ ವೆನ್ ಯು ಆರ್ ಸ್ಯಾಡ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಲಿರಿಕ್ಸ್ ಅಂತ. ಸೊ ಅದಕ್ಕೆ ಅದರದೇ ಆದಂಥ ಒಂದು ಪೇಯ್ನಲ್ಲಿರಬೇಕು ಆ ಲಿರಿಕ್ಸ್ಗಳು ಅರ್ಥ ಆಗೋದಕ್ಕೆ ಅಂತ ಒಂದು ವೇದಾಂತ ಒಂದು ಫಿಲಾಸಫಿ ಎಲ್ಲ ಇರತಕ್ಕಂಥ ಒಂದು ಸಾಂಗ್ ಇದೆ. ಒಟ್ಟಾರೆ ಹುಲಿ ಬೇಟೆ ಎಲ್ಲ ಒಳ್ಳೆ ಕಲಾವಿದರ, ಸದಭಿರುಚಿ ತಂತ್ರಜ್ಞರ ಒಂದು ಚಿತ್ರ, ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್ ರಾಜಬಹದ್ದೂರ್. ಥ್ಯಾಂಕ್ ಯು. ಏ ಅವೆಲ್ಲ ಮಾಡ್ಬೋದಪ್ಪ, ಸಪೋರ್ಟ್ ಎಲ್ಲ ಏನಿಲ್ಲ, ಸಪೋರ್ಟ್ ಮಾಡೋಣ ಅದೇ ಹೇಳಿದ್ನಲ್ಲ. ಈಗ ಇದು ನಮ್ಮ ನಾನು ಮಾಡಿರೋದ್ರಿಂದ ಸ್ವಾರ್ಥ ಆಗ್ಬಿಡುತ್ತೆ. ಇದು ಅವ್ರು ಮಾಡ್ಬೇಕು ಸಪೋರ್ಟು, ಜನತೆ ಅವರ ಮಡ್ಲಿಗೆ ಹಾಕಿರ್ತಕ್ಕಂಥದ್ದು. ಸೊ ಎಲ್ಲ ಒಂದು ಟೀಮು ಪ್ರಯತ್ನ ಮಾಡಿದ್ದೀವಿ. ನೋಡಿ, ನಮಗೆಲ್ಲ ಹರಸಿ ಆಶೀರ್ವದಿಸಿ ಅಂತ ನಾನು ಕೂಡ ಕೇಳ್ಕೊತೀನಿ ಈ ಸಂದರ್ಭದಲ್ಲಿ. ಥ್ಯಾಂಕ್ ಯು ಸೋ ಮಚ್.